ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಂದು ನೋಡೋಣ. ಐದನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ 7 ಮತ್ತು 22ನೇ ಪದ 149 ಆದರೆ 22 ಪದಗಳವರೆಗಿನ ಮೊತ್ತವೇನು? ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು 7, 22ನೇ ಪದ 149 ಆದರೆ 22 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. 22 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ 22, ಎ ಪ್ಲಸ್ ಎನ್, ಎನ್ ಎಂದರೆ 22 ಮೈನಸ್ 1, ಡಿ ಎಂದರೆ 7. 22ನೇ ಪದ 149, ಎ 22ರಲ್ಲಿ 1 ಕಳೆದಾಗ 21 ಇಂಟು 7, 149 ಈಕ್ವಲ್ ಟು 7 × 7 = 14, 147. 149ರಲ್ಲಿ 147 ಕಳೆದಾಗ ಏನ ಬೆಲೆ? 2. ಏನ ಬೆಲೆ? 2. ನಂತರ ಎಸ್ಎನ್ ನ ಸೂತ್ರವನ್ನು ಬಳಸೋಣ. ಎಸ್ಎನ್ ನ ಸೂತ್ರ ಎನ್ ಅಪಾನ್ ಟು 2a ಪ್ಲಸ್ ಬ್ರಕೆಟ್ ಎನ್ ಮೈನಸ್ 1 ಇಂಟು ಡಿ. ಎಸ್ಎನ್ 22 ಪದಗಳವರೆಗಿನ ಮೊತ್ತವನ್ನು ಈಗ ನಾವು ಕಂಡುಹಿಡಿಯೋಣ. ಎನ್ನ ಬೆಲೆ 22/2, 2 ಇಂಟು ಎನ ಬೆಲೆ 2, ಎನ್ನ ಬೆಲೆ 22 ಮೈನಸ್ 1, ಸಾಮಾನ್ಯ ವ್ಯತ್ಯಾಸ ಡಿ 7 ಆಗಿದೆ. 2 × 2 = 11, 4 ಪ್ಲಸ್ 22ರಲ್ಲಿ 1 ಕಳೆದಾಗ 21 × 7 4 ಪ್ಲಸ್ 7 × 7 = 14, 147. 147ರಲ್ಲಿ 4 ಕೂಡಿಸಿದಾಗ 147, 48, 49, 50, 51, 151. 22 ಪದಗಳವರೆಗಿನ ಮೊತ್ತ 151 × 11, 11 × 11 = 55, 56, 11 × 11 = 12, 13, 14, 15, 16, 1661. ಮುಂದಿನ ವಿಡಿಯೋದಲ್ಲಿ 4 ಅಂಕದ ಸಮಾಂತರ ಶ್ರೇಣಿಯ ಮೇಲಿನ ಲೆಕ್ಕಗಳನ್ನು ನೋಡೋಣ.